हेलो फ्रेंड्स, एल्रिगू नमस्कार। ललिता गुड लाइफ के एल्रिगू आत्मीय स्वागत। फ्रेंड्स, चिब्लिडली हेग माडोदंत नोडोण। ई चिब्लिडली तुंबा मृदुवागी स्पांजी आगिरुत्ते, घमनु कूड तुंबा चेन्नागिरुत्ते। ई चिब्लिडली माडोदक्के ओंदु लोट उद्दिन काळु, नंतर अदे लोटदल्लि नाल्कु लोट मल्लिगे इड्ली अक्कि, ಕಾಲು ಚಮಚ ಮೆಂತ್ಯ, ಒಂದು ಬಟ್ಟಲ್ನಷ್ಟು ಅನ್ನ ಬೇಕಾಗುತ್ತೆ. ಈಗ ಒಂದು ಪಾತ್ರೆಗೆ ಉದ್ದಿನ ಕಾಳನ್ನ ಹಾಕೊಳ್ಳೋಣ. ಉದ್ದಿನ ಕಾಳು ಇಲ್ಲದೆ ಹೋದ್ರೆ ಉದ್ದಿನ ಬೇಳೆ ತಗೊಂಡ್ರು ಆಗುತ್ತೆ. ನಂತರ ಇನ್ನೊಂದು ಪಾತ್ರೆಗೆ ನಾಲ್ಕು ಲೋಟ ಮಲ್ಲಿಗೆ ಇಡ್ಲಿ ಅಕ್ಕಿನ ಹಾಕೊಳ್ಳೋಣ. ನೋಡಿ, ಈ ಥರ ಇರುತ್ತೆ. ಇದು ಸೇಲಂ ರೈಸ್ ಅಂತಲೂ ಹೇಳ್ತಾರೆ ಇದಕ್ಕೆ. ಇದು ಎಲ್ಲ ಸ್ಟೋರ್ಸ್ ಅಲ್ಲೂ ಸಿಗುತ್ತೆ. ನಾಲ್ಕು ಲೋಟನ ಇನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯನ ಹಾಕೋಣ. ಉದ್ದಿನಕಾಳನ್ನ ಎರಡು ಮೂರು ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ನಂತರ ನೀರು ಹಾಕ್ಬಿಟ್ಟು ನೆನೆಯಕ್ಕಿಡೋಣ. ಹಾಗೆ ಅಕ್ಕಿ ಮತ್ತು ಮೆಂತ್ಯನ ಎರಡು ಮೂರು ಸಲ ತೊಳೆದು ನೀರು ಹಾಕ್ಬಿಟ್ಟು ನೆನೆಯಕ್ಕಿಡಬೇಕು. ಅಕ್ಕಿ ಮತ್ತು ಉದ್ದಿನಕಾಳು ಎರಡನ್ನು 4-5 hours ನೆನೆಯಬೇಕು. ಈಗ ನೆನೆದಿರೋ ಉದ್ದಿನಕಾಳನ್ನು ಫಸ್ಟ್ ತಿರುಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಉದ್ದಿನಕಾಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗಾಗೋವರೆಗೂ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಆಮೇಲೆ ನೆಂದಿರುವಂಥ ಅಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ತಿರುಕೊಳ್ಳೋಣ. ಇದನ್ನು ಉದ್ದಿನಕಾಳನ್ನು ತಿರುವಿ ಹಾಕ್ಕೊಂಡಿರ್ತೀವಲ್ಲ ಒಂದು ಪಾತ್ರೆಗೆ, ಅದಕ್ಕೆ ಸೇರಿಸೋಣ. ನಾನು ಅಕ್ಕಿನ ಎರಡು ಸಲ ತಿರುಕೊಳ್ತಾ ಇದ್ದೀನಿ. ಈಗ ಇನ್ನೊಂದು ಸಲ ಮಿಕ್ಸಿ ಜಾರ್ಗೆ ಉಳಿದಿರೋಂಥ ಅಕ್ಕಿ ಹಾಕ್ಬಿಟ್ಟು ಮುಕ್ಕಾಲು ಭಾಗ ತಿರುಕೊಳ್ಳೋಣ. ಆಮೇಲೆ ಇದಕ್ಕೆ ಒಂದು ಬಟ್ಲಿನಷ್ಟು ಅನ್ನ ಹಾಕ್ಬಿಟ್ಟು ನುಣ್ಣಗೆ ತಿರುಕೊಳ್ಳೋಣ. ಯಾವುದೇ ಕಾರಣಕ್ಕೂ ತಂಗ್ಳನ್ನ ಹಾಕಬಾರ್ದು, ಫ್ರೆಶ್ಶಾಗಿ ಮಾಡಿರೋಂಥ ಅನ್ನನ ಹಾಕಬೇಕು. ಈಗ ಇದು ನುಣ್ಣಗೆ ತಿರುಕೊಂಡ್ಬಿಟ್ಟು ಅದೇ ಪಾತ್ರೆಗೆ ಹಾಕೋಣ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಕೈನಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಇಡ್ಲಿ ತಿರುಗಬೇಕಾದ್ರೆ ನೀರು ಜಾಸ್ತಿ ಹಾಕೋಬಾರ್ದು, ಗಟ್ಟಿಯಾಗಿರಬೇಕು. ಈಗ ಇಡ್ಲಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಅದ್ರ ಮೇಲೆ ವೆಯ್ಟ್ ಹಾಕಿಡೋಣ. ಪ್ಲಾಸ್ಟಿಕ್ ಶೀಟ್ ಹಾಕೋದ್ರಿಂದ ಗಾಳಿ ಆಡಲ್ಲ, ಅದರಿಂದ ಹುದುಗು ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಹಿಟ್ಟು ಓವರ್ ನೈಟು ಫರ್ಮೆಂಟ್ ಆಗಬೇಕು. ನೋಡಿ, ಬೆಳಗ್ಗೆ ಆಗಿದೆ, ಇಡ್ಲಿ ಇಟ್ಟು ಇಷ್ಟು ಚೆನ್ನಾಗಿ ಹುದುಗು ಬಂದಿದೆ ನೋಡಿ. ಇಡ್ಲಿ ಹಿಟ್ಟನ್ನು ಒಂದು ಸೌಟು ತಗೊಂಡು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಹುದುಗು ಚೆನ್ನಾಗಿ ಬಂದರೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಚಿಬ್ಬಲುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ನಂತರ ಅದ್ರ ಮೇಲೆ ಈ ಥರ ಬಟ್ಟೆ ಹಾಕ್ಬಿಟ್ಟು ಅದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಬೇಕಾಗುತ್ತೆ. ನೋಡಿ, ಈಗ ಎಲ್ಲ ಚಿಬ್ಬಲುಗಳಿಗೂ ಈ ಥರ ಬಟ್ಟೆ ಹಾಕಿದ್ದೀನಿ. ಚಿಬ್ಬಲ ಮೇಲೆ ಹಾಕೋ ಬಟ್ಟೆನೂ ಕೂಡ ತೊಳೆದ್ಬಿಟ್ಟು ನಂತರ ಹಾಕಬೇಕು. ಈಗ ಇಡ್ಲಿ ಹಿಟ್ಟನ್ನು ಹಾಕೋಣ. ಒಂದೊಂದೇ ಸೌಟ್ ಹಾಕಿದ್ರೆ ಸಾಕು, ಆಮೇಲೆ ಇಡ್ಲಿ ಉಬ್ಬುತ್ತೆ. ಈ ಇಡ್ಲಿ ಹಿಟ್ಟಿಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ, ಹಾಗೇನೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಚಿಬ್ಲುಗಳಿಗೂ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡಿದ್ದಾಗಿದೆ. ಈಗ ಒಂದು ಇಡ್ಲಿ ಪಾತ್ರೆಗೆ ನೀರು ಹಾಕ್ಬಿಟ್ಟು ಅದನ್ನು ಸ್ಟೌವ್ ಮೇಲೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾಯಬೇಕು. ಈ ಥರ ಇಡ್ಲಿ ಪಾತ್ರೆಗೆ ತೂತುಗಳಿರೋಂತಹ ಒಂದು ತಟ್ಟೆ ಕೊಟ್ಟಿರ್ತಾರೆ, ಆ ತಟ್ಟೆನ ಇಡ್ಲಿ ಪಾತ್ರೆ ಒಳಗೆ ಇಟ್ಬಿಟ್ಟು ಅದರ ಮೇಲೆ ಹೀಗೆ ಚಿಬ್ಬಲುಗಳನ್ನ ಜೋಡಿಸ್ಬೇಕಾಗುತ್ತೆ. ಈ ಚಿಬ್ಬಲುಗಳ ಮೇಲೆ ಅಡ್ಡಡ್ಡ ಕಡ್ಡಿ ಇಟ್ಬಿಟ್ಟು ಇನ್ನೂ ಒಂದು ಮೂರ್ ನಾಲ್ಕು ಚಿಬ್ಬಲುಗಳನ್ನ ಜೋಡಿಸಬಹುದು. ಸದ್ಯಕ್ಕೆ ನಾನು ನಾಲ್ಕು ಚಿಬ್ಬಲುಗಳನ್ನ ಮಾತ್ರ ಇಟ್ಟಿದ್ದೀನಿ. ಈಗ ಇಡ್ಲಿ ಪಾತ್ರೆ ಮುಚ್ಚಳನ ಮುಚ್ಚಿಬಿಡೋಣ. ಹಬೆಯಲ್ಲಿ ಇಡ್ಲಿ 20 ನಿಮಿಷ ಬೇಯಬೇಕು. ಈ 20 ನಿಮಿಷ ಆಗಿದೆ, ಮುಚ್ಚಳ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಹಬೆ ಬರ್ತಾ ಇದೆ ನೋಡಿ, ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇಡ್ಲಿ ಬೆಂದಾದ್ಮೇಲೆ ಮುಚ್ಚಳ ತೆಗೆದಾಗ
ಈ ಚಿಬ್ಬಲಿಗಳದ್ದು ಒಂದು ಘಮ ಬರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ತುಂಬಾನೇ ಆರೋಮ್ಯಾಟಿಕ್ ಆಗಿರುತ್ತೆ ಈಗ ಚಿಬ್ಬಲಿಗಳನ್ನು ಇಡ್ಲಿ ಪಾತ್ರೆಯಿಂದ ತೆಗೆದು ಕೆಳಗಡೆ ಇಟ್ಕೊಳ್ಳೋಣ ಸ್ವಲ್ಪ ತಣ್ಣಗಾದ ಮೇಲೆ ಈ ಚಿಬ್ಬಲಿಗಳನ್ನು ಒಂದು ಪ್ಲೇಟ್ಗೆ ಮಚ್ಚಾಕಣ ನಂತರ ಈ ಬಟ್ಟೆ ತೆಗೆದುಬಿಟ್ರೆ ಇಡ್ಲಿ ಈಜಿಯಾಗಿ ಬಂದ್ಬಿಡುತ್ತೆ ನೋಡಿ ಏನು ಸಾಫ್ಟ್ ಆಗಿದೆ ಅಂತ ಬಳಕ್ತಾ ಇದೆ ಹಾಗೇನೇ ಇಡ್ಲಿ ಹೀಗೆ ಎಲ್ಲ ಇಡ್ಲಿಗಳನ್ನು ಚಿಬ್ಬಲಿಂದ ಸೆಪರೇಟ್ ಮಾಡಿಬಿಟ್ಟು ಒಂದು ತಟ್ಟೆಗೆ ಹಾಕೊಳ್ಳೋಣ ಈಗ ಇನ್ನೊಂದು ಬ್ಯಾಚ್ ಇಡ್ಲಿನ ಮಾಡಿಟ್ಕೊಂಡಿದ್ದೀನಿ ಈ ಚಿಬ್ಬಲಿ ಇಡ್ಲಿದು ವಿಶೇಷ ಏನಂದ್ರೆ ತುಂಬಾ ಸಾಫ್ಟ್ ಆಗಿರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆರೋಮನು ಕೂಡ ಚೆನ್ನಾಗಿರುತ್ತೆ ನೋಡಿ ಇಡ್ಲಿ ಇಷ್ಟು ಸ್ಪಾಂಜಿ ಆಗಿ ಬಂದಿದೆ ಈಗ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಈಗ ಇಡ್ಲಿನ ಒಂದು ಸರ್ವಿಂಗ್ ಪ್ಲೇಟ್ಗೆ ಕಾಯಿ ಚಟ್ನಿಯೊಂದಿಗೆ ಹಾಕೊಂಡಿದ್ದೀನಿ ಚಿಬ್ಬಲಿಗಳಿದ್ರೆ ಈ ಇಡ್ಲಿ ಮಾಡೋದು ಏನು ಕಷ್ಟ ಆಗಲ್ಲ ಅದೇ ಹಿಟ್ಟಿಂದಲೇ ತುಂಬಾ ಸಾಫ್ಟ್ ಆಗಿರುವಂತ ಇಡ್ಲಿನ ತಯಾರಿಸಬಹುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ